ಅಯ್ಯೋ ಎಷ್ಟೊತ್ತಯ್ಯ ಮಾಡ್ತೀಯ? ಆ ಚಕ್ರ ಕಿತ್ತು ಈ ಚಕ್ರಕ್ ಹಾಕ್ತೀಯ, ಈ ಚಕ್ರ ಕಿತ್ತು ಆ ಚಕ್ರಕ್ ಹಾಕ್ತೀಯ. ಕುಂತು ಒಂದ್ ದಿನ ಆದ್ರೂ ಒಂದ್ ಗಾಡಿ ಮಾಡಕ್ ಒದ್ದಾಡ್ತಾ ಇದೀಯಲ್ಲ. ಗೌಡ್ತಿಯವ್ವ, ತಿಂಗ್ಳಿಗೆ ಒಂದೊಂದ್ ಹೊಸ ಹೊಸ ಗಾಡಿ ಮಾಡಿ ಮಾಡಿ ನನಗೂ ಸಾಕ ಆಗೋಯ್ತು. ಇದು 7ನೇ ಗಾಡಿ. ಒಂದ್ ಗಾಡಿ ತಳ್ಳಕ್ಕಾದ್ರೂ ಒಂದ್ ಮಗುನು ಹುಟ್ಲಿಲ್ಲ. ಆದ್ರೆ ಯಾವಾಗ್ಲೂ ಆ ಚಕ್ರ ಸರಿ ಇಲ್ಲ, ಈ ಚಕ್ರ ಸರಿ ಇಲ್ಲ ಅಂತ ಗೊಣಗ್ತಾ ಇರ್ತೀಯ. ಮಾತಾಡಪ್ಪ ಮಾತಾಡು, ನೀವೆಲ್ಲ ಮಾತಾಡೋ ಹಾಗಾಯ್ತು. ನಿನ್ನಂತೇನ್ ಪ್ರಯೋಜನ? ನಾನಂತೂ ಹೆತ್ತೆ, ಆದ್ರೆ ನನಗ್ ಸಿಕ್ಕಿದ್ದು ಕೇಳಿದ್ಯಾ? ಅವ್ವ ಹೇಳ್ತಿರೋದು ನಿನಗೆ. ಸುಮ್ನಿರಿ, ಯಾವ್ದು ಯಾವಾಗ ಆಗ್ಬೇಕು ಅಂತ ನನಗ್ ಗೊತ್ತು. ಅಕ್ಕ ಏನೇ, ವಿದೇಶದಲ್ಲಿ ಟ್ಯೂಬ್ ನಲ್ಲಿ ಮಕ್ಕಳನ್ನ ಹೆತ್ಕೊಡ್ತಾರಂತೆ. ಆ ಟ್ಯೂಬ್ ಎಲ್ಲಿ ಸಿಕ್ಕಿತ್ತೆ? ಸುಮ್ನಿರಿ ಬಾವ, ಅಕ್ಕ ಒಬ್ಳು ಹೂ ಅಂತ ಹೇಳಿ ನಾನೇ ನಿಮ್ಗೊಂದ್ ಮಗುನ ಹೆತ್ಕೊಟ್ಬಿಡ್ತೀನಿ. ಹಾಗೆ ಆಗ್ಲಿ ಬಿಡು. ಏನಂದ್ಯೇ ಮನಹಳ್ಳಿ ನಿಂತ್ಕೊಳ್ಳೇ, ನನ್ ಸಂಸಾರದಲ್ಲೇ ಪಾಲ್ ತಗೊಳಕ್ ಬಂದ್ಬಿಟ್ಯಾ? ಈಗೇನ್ ಹೇಳ್ಬಿಡ್ಲಂದ ಈಗ ಅರ್ಥ ಇದ್ಯಾ? ಈ ಸಿಯಾದ ವಿಷಯ ನಾನು ಒಂಟಿಯಾಗಿದ್ದಾಗ ಹೇಳ್ಬಾರ್ದಾಗಿತ್ತ. ಲಲಿತಾ ಲಲಿತಾ, ನಮ್ಮ ವಿಷಯ ಆಮೇಲೆ. ಆಗೋ ಒಟ್ಟಿನಲ್ಲಿ ನನ್ ಮಡ್ಲಿಗೆ ಒಬ್ಬ ಮೊಮ್ಮಗ ಬಂದ್ರೆ ಸಾಕು.